ನಮ್ಮ ಈ ಮಾಡ್ಯೂಲ್ನ ಹೆಸರು ಕ್ಷೇತ್ರಗಣಿತ. ಕ್ಷೇತ್ರಗಣಿತ ಅಂದರೆ ಒಂದು ನಮ್ಮ ಈ ಗಣಿತದಲ್ಲಿ ಪ್ರಮುಖವಾದ ಅಂಗ ಅಂತ ಹೇಳ್ಬೋದು. ಮತ್ತು ಈ ಕ್ಷೇತ್ರಗಣಿತದಲ್ಲಿ ಎಲ್ಲರೂ ಸ್ವಲ್ಪ ಚಟುವಟಿಕೆ ಆಧಾರಿತವಾಗಿ ಕಲಿಬೋದು ಅಂತ ನಿಮಗೆಲ್ಲ ಗೊತ್ತೇ. ಆದರೆ ಈ ಕ್ಷೇತ್ರಗಣಿತದಲ್ಲಿ ಮುಖ್ಯವಾದ ಪರಿಕಲ್ಪನೆಗಳು ನಿಮ್ಗೆ ಗೊತ್ತೇ ಇದೆ. ಸುತ್ತಳತೆ, ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ, ಘನಫಲ, ಈ ಥರ ಎಲ್ಲ ಎಷ್ಟೊಂದು ಕಾನ್ಸೆಪ್ಟ್ಗಳಿದ್ದಾವೆ, ಪರಿಕಲ್ಪನೆಗಳಿದ್ದಾವೆ. ಆದರೆ ಈ ವಿಸ್ತೀರ್ಣಗಳನ್ನು ಎಷ್ಟೊಂದು ಸಾರಿ ನಾವು ಬರೀ ಪುಸ್ತಕ ಮಟ್ಟಿಗೆ ಸೂತ್ರಗಳನ್ನು, ಯಾವುದೋ ಒಂದು ಸೂತ್ರಗಳನ್ನು ಕೊಟ್ಬಿಡೋದು, ಆ ಸೂತ್ರಗಳನ್ನು ಉರುವಡಿಸ್ಬಿಟ್ಟು ಕಂಠಪಾಠ ಮಾಡಿ ಎಲ್ಲೋ ಒಂದು ಕಡೆ ಅದಕ್ಕೆ ಸೂತ್ರಕ್ಕೆ ಕೆಲವೊಂದು ವ್ಯಾಲ್ಯೂಗಳನ್ನು ಹಾಕಿ ನಾವು ಸೂತ್ರಗಳ ಮುಖಾಂತರ ಕೆಲವೊಂದು ಪರಿಕಲ್ಪನೆಗಳನ್ನು ಉರುವಡಿಸೋ ಪ್ರಯತ್ನಗಳಾಗ್ತಾ ಇರೋದು. ಸೊ ಅದರ ಬದಲಾಗಿ ಸೂತ್ರಗಳನ್ನು ಮಕ್ಕಳುಗಳು ಅವರೇ ಕಟ್ಕೊಳ್ಳೋಂಗೆ ಮಾಡೋದು ಹೇಗೆ, ವಿವಿಧ ಚಟುವಟಿಕೆಗಳ ಮೂಲಕ ಆ ಪರಿಕಲ್ಪನೆಗಳು ಗಟ್ಟಿಗೊಳ್ಳೋದು ಹೇಗೆ, ಮತ್ತು ಅದನ್ನು ದಿನನಿತ್ಯ ಜೀವನದಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಸೊ ಇಷ್ಟೆಲ್ಲ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಹಾಗಾದರೆ ಎಷ್ಟೊಂದು ಈ ಪರಿಕಲ್ಪನೆಗಳಲ್ಲಿ ಇವನ್ನ ಬೇರೆ ಬೇರೆಯಾಗಿ ಬಿಡಿ ಬಿಡಿಯಾಗಿ ನೋಡ್ತಾ ಇರ್ತಾರೆ. ಸುತ್ತಳತೆ, ವಿಸ್ತೀರ್ಣ, ಇದೊಂದು ಚಾಪ್ಟರ್, ಅದೊಂದು ಚಾಪ್ಟರ್, ಸಪ್ರೇಟ್ 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 ಆಗಿ ನೋಡೋಕ್ಕಿಂತ ಅವೆರಡರ ಮಧ್ಯೆ ಏನಾದರೂ ಸಂಬಂಧ ಇದೆಯಾ, ಆ ಸಂಬಂಧಗಳನ್ನು ನಾವಾಗಲಿ ಮಕ್ಕಳುಗಳಾಗಲಿ ಯಾವುದೇ ಸಂಬಂಧಗಳು ಇಲ್ಲದೇನೆ ಅದ್ರ ಆ ಸಂಬಂಧಗಳನ್ನು ನಾವು ಕಟ್ಕೊಂಡ್ಬಿಡ್ತೇವೆ. ಆದರೆ ಆ ಸಂಬಂಧಗಳನ್ನು ರಿಲೇಟಿವ್ ಆಗಿ ಒಂದಕ್ಕೊಂದು ಹೊಂದಿಸಿ ನೋಡಿದಾಗ ನಾವು ಇನ್ನೂ ಹೆಚ್ಚಿನ ಮ್ಯಾಥಮೆಟಿಕಲ್ ಥಿಂಕಿಂಗ್ಗಳನ್ನು ಬೆಳೆಸೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ಈ ಅದೇ ರೀತಿಯಲ್ಲಿ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣಗಳನ್ನು ಜೋಡಿಯಾಗಿ ಜೊತೆಯಾಗಿ ರಿಲೇಟಿವ್ ಆಗಿ ನೋಡೋದ್ರಿಂದ ಅದರೊಳಗೂ ಕೂಡ ಇನ್ನೂ ಹೆಚ್ಚಿನ ಗಣಿತದ ಚಿಂತನೆಗಳು ಬರ್ತಾ ಹೋಗ್ತವೆ. ಆದರೆ ಈ ಕ್ಷೇತ್ರಗಣಿತ ತುಂಬ ಪ್ರಮುಖವಾಗಿ ಈ ನಾವು ಹೇಳ್ತೀವಿ ದಿನನಿತ್ಯ ಜೀವನದಲ್ಲಿ ಈ ಒಂದು ಟೇಬಲ್ ಎಷ್ಟು ಜಾಗವನ್ನು ಆಕ್ರಮಿಸ್ಕೊಳ್ತದೆ, ಅಥವಾ ಈ ಒಂದು ಗ್ಲಾಸ್ ಎಷ್ಟು ನೀರನ್ನು ತುಂಬಿಕೊಳ್ಳೋಕೆ ಸಾಧ್ಯ, ಅಥವಾ ಒಂದು ಯಾವುದೋ ಒಂದು ಗಿಫ್ಟ್ ಬಾಕ್ಸ್ ಇದೆ, ಗಿಫ್ಟ್ ಬಾಕ್ಸ್ ಅನ್ನು ರ್ಯಾಪ್ ಮಾಡಲಿಕ್ಕೆ ಎಷ್ಟು ದೊಡ್ಡದ ಬಣ್ಣದ ಹಾಳೆ ಬೇಕು. ಸೊ ಇದೆಲ್ಲ ದಿನನಿತ್ಯದಲ್ಲಿ ಮಗು ಮಾಡ್ತಲೇ ಇರ್ತದೆ. ಬಟ್ ಅದನ್ನು ನಾವು ಮ್ಯಾಥಮೆಟಿಕಲಿ ಥಿಂಕ್ ಮಾಡದೇ ಇರೋದ್ರಿಂದ ಎಷ್ಟೊಂದು ಕಡೆಗಳಲ್ಲಿ ಏರುಪೇರಾಗುವ ಸಾಧ್ಯತೆಗಳಿದ್ದಾವೆ. ಮತ್ತು ಈ ಕ್ಷೇತ್ರಗಣಿತ ತಿಳಿಯೋದ್ರಿಂದ ನಾವು ಸಂಖ್ಯಾ ಅಥವಾ ಗಣಿತದ ವಿವಿಧ ಅಂಗಗಳಾದ ಸಂಖ್ಯಾ ಪದ್ಧತಿ ಆಗಲಿ ಬೇರೆ ಬೇರೆ ರೀತಿಯ ಇದಕ್ಕೂ ಕೂಡ ಕನೆಕ್ಷನ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಈ ಕ್ಷೇತ್ರಗಣಿತದಲ್ಲಿ ಇಷ್ಟೆಲ್ಲ ವಿಚಾರ ಇರೋದ್ರಿಂದ ಸ್ನೇಹಿತರೆ ಇವನ್ನ ನಾವು ಜೊತೆ ಸೇರಿ ಕಲಿಯೋಣ, ಇದನ್ನ ನಮ್ಮ ಶಾಲೆಗಳಿಗೆ ತಗೊಂಡು ಹೋಗೋಣ.